ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ಸೂರಿಲ್ಲದೆ ಸಂತ್ರಸ್ತರ ಗೋಳಾಟ ಎಂಬ ಶೀರ್ಷಿಕೆಯಡಿ ನಿನ್ನೆ ನಮ್ಮ ಅಮೋಕ್ ಟಿವಿ ಸುದ್ದಿ ಪ್ರಸಾರಗೊಂಡ ಬೆನ್ನಲ್ಲೇ ಸುದ್ದಿಗೆ ಸ್ಪಂದಿಸಿ ನೆರೆ ಸಂತ್ರಸ್ತರ ಕುಟುಂಬಗಳಿಗೆ ಭೇಟಿ ಮಾಡಿದ ಅಥಣಿ ಕಾಂಗ್ರೆಸ್ ಮುಖಂಡರು ಸಂತ್ರಸ್ತರ ಜೊತೆ ಸಮಾಲೋಚನೆ ನಡೆಸಿದರು ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದಲ್ಲಿ ವಾಸವಿರುವ ಪಿಕೆನಾಗನೂರು ನೆರೆ ಸಂತ್ರಸ್ತರನ್ನು ಭೇಟಿ ಮಾಡಿ ಮುಖಂಡ ಗಜಾನನ ಮಂಗಸೂಳಿ ಅವರು ಅವರಿಗೆ ಅಗತ್ಯ ಆಹಾರವಾದ ದಿನಸಿ ವಿತರಿಸಿ ನಿಮಗೆ ಶಾಶ್ವತವಾದ ನೆಲೆ ಸಿಗುವವರೆಗೂ ನಾವು ಹೋರಾಟ ಮಾಡುತ್ತೇವೆ ನಿಮ್ಮ ಜೊತೆ ನಾನು ಯಾವತ್ತೂ ಇರುತ್ತೇನೆ ಹೆದರಬೇಡಿ ಎಂದು ಅಭಯವಿತ್ತರು ಈಗಾಗಲೇ ಇದರ ಬಗ್ಗೆ ನಾವು ಸಾಕಷ್ಟು ಸರ್ಕಾರದ ಮೇಲೆ ಒತ್ತಡ ತಂದಿದ್ದೀವಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಉಪಚುನಾವಣೆಯಲ್ಲಿ ಇಲ್ಲಿ ದರೂರದಲ್ಲಿ ಅಥನಿಯಲ್ಲಿ ದೊಡ್ಡ ಸಭೆಯಲ್ಲಿ ಒಂದು ವಾಗ್ದಾನವನ್ನು ಮಾಡಿದರು ನಮಗೆ ನೀವು ಈ ಸಾರಿ ಮಹೇಶ್ ಕುಮಟಳ್ಳಿ ಅವ್ರಿಗೆ ಆಶೀರ್ವಾದ ಮಾಡಿದರೆ ಒಂದೇ ತಿಂಗಳಲ್ಲಿ ನಾನು ಇದೆಲ್ಲ ಸಮಸ್ಯೆ ಬಗೆಹರಿಸ್ತೀನಿ ಪರಿಹಾರ ಹಂಗೆ ಮಾಡ್ತೀನಿ ಅಂತ ಏನು ಭಾಷಣ ಮಾಡಿ ಹೋದರು ಆಮೇಲೆ ಯಡಿಯೂರಪ್ಪನೂ ಬರಲಿಲ್ಲ ಆಮೇಲೆ ಇಲ್ಲಿ ಆರಿಸಿ ಬಂದಂಥ ಶಾಸಕರು ಬರಲಿಲ್ಲ ಇವರ ಬ ಬದುಕು ಅತಂತ್ರ ಆಗ್ಯದೆ ಹೆಂಗೆ ಎಲ್ಲಿವರೆಗೂ ಅತಂತ್ರ ಆಗ್ಯದಂದರೆ ಇಲ್ಲಿ ಅವ್ರಿಗೆ ಇರಲಿಕ್ಕೆ ಹದಿನೆಂಟು ವರ್ಷದಿಂದ ಇಲ್ಲಿ ಇದ್ದಾರೆ ಹದಿನೆಂಟು ವರ್ಷದಿಂದ ಅವರಿಗೆ ಹಕ್ಕಪತ್ರ ಕೊಟ್ಟಿಲ್ಲ ಇಂಥ ಜಾಗದಲ್ಲಿ ನೀವು ಮನೆ ಕಟ್ಕೊಡ್ರಿ ಅಂತ ಹೇಳಿಲ್ಲ ಯಾವುದೇ ಸಹಾಯ ಮಾಡ್ತಾ ಇಲ್ಲ ಅನೇಕ ಜನರಿಗೆ ವೈದ್ಯಕೀಯ ಸಮಸ್ಯೆಗಳು ಬಂದವ ಆಪ್ರೇಷನ್ಗಳಾಗಿದ್ದಾವೆ ಅನೇಕ ಜನರಿಗೆ ಇಲ್ಲಿಂದ ಆಸ್ಪತ್ರೆಗೆ ಹೋಗ್ಲಿಕ್ಕೂ ಆಗಿಲ್ಲ ಇಷ್ಟಾದರೂ ಸಹಿತ ಸರ್ಕಾರದವರು ಇಲ್ಲಿಯ ಶಾಸಕರು ಇಲ್ಲಿ ಕನ್ನೆತ್ತಿಯು ಸಹಿತ ನೋಡಿಲ್ಲ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಮುಖಂಡ ಗಜಾನನ ಮಂಗಸೂಳಿ ಅವರು ಅಥಣಿ ಶಾಸಕ ಮಹೇಶ್ ಕುಮಟಹಳ್ಳಿ ನೆರೆ ಸಂತ್ರಸ್ತರ ವಿಚಾರದಲ್ಲಿ ತುಟಿ ಬಿಚ್ಚುತ್ತಿಲ್ಲ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಹುಟ್ಟೂರಿನ ನೆರೆ ಸಂತ್ರಸ್ತರಿಗೆ ಅನ್ಯಾಯವಾಗಿದೆ ಈ ವಿಷಯ ಕುರಿತು ಕಳೆದ ನಾಲ್ಕು ವರ್ಷದಿಂದ ನಾವು ನಿರಂತರ ಪ್ರತಿಭಟನೆ ಮಾಡುತ್ತಿದ್ದೇವೆ ದಪ್ಪ ಚರ್ಮದ ಅಧಿಕಾರಿಗಳು ಜನಪ್ರತಿನಿಧಿಗಳು ಇವರ ಕಷ್ಟವನ್ನು ಆರಿಸುತ್ತಿಲ್ಲ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ನೆರೆ ಸಂತ್ರಸ್ತರ ಜೊತೆ ಸೇರಿ ನಮ್ಮ ಪಕ್ಷದಿಂದ ಉಗ್ರವಾಗಿ ಪ್ರತಿಭಟನೆ ಮಾಡುತ್ತೇವೆ ಎಂದರು മാക്കാണി അമോക്ടി വി ചിക്കോടി